ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಶ್ರೀನಿವಾಸ ರಾಮಾನುಜನ್ ರವರ ಜನ್ಮದಿನದ ಪ್ರಯುಕ್ತ ಗಣಿತ ಮತ್ತು ಆಹಾರ ಮೇಳವನ್ನು ತುಮಕೂರಿನ ಮಲ್ಸಂದ್ರದ ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಗಣಿತ ಮೇಳ ಮತ್ತು ಆಹಾರ ಮೇಳವನ್ನು ಸೇಂಟ್ ಜೋಸೆಫ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲ್ಯಾನಿ ಹೆಚ್ ಪಾಯ್ಸ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ನೇತ್ರಾವತಿ, ಈ ಮೇಳದಿಂದ ನಮಗೆ ವ್ಯವಹಾರದ ಬಗ್ಗೆ ಪ್ರಾಯೋಗಿಕ ಜ್ಞಾನ ದೊರಕುತ್ತದೆ. ಇನ್ನು ಗಣಿತ ತಜ್ಞ ರಾಮಾನುಜನ್ ರವರ ಜನ್ಮದಿನದ ನೆನಪಿನಲ್ಲಿ ಈ ಮೇಳವನ್ನು ಆಯೋಜಿಸಿದ್ದು ಗಣಿತದ ವಿಶಾಲವಾದ ಅರಿವನ್ನು ಮೂಡಿಸಿಕೊಳ್ಳಲಾಗಿದೆ. ರಾಮಾನುಜನ್ ಅವರ ಅಪಾರವಾದ ಗಣಿತ ಜ್ಞಾನವನ್ನು ನಾವು ತಿಳಿದುಕೊಳ್ಳುವಂತೆ ಈ ಮೇಳ ಸಹಕಾರಿಯಾಗಿದೆ ಎಂದರು. ನನ್ನ ಹೆಸರು ನೇತ್ರಾವತಿ. ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನದ ಪ್ರಯುಕ್ತ ಗಣಿತ ಮೇಳ ಮತ್ತು ಫುಡ್ ಮೇಳದ ಆಯೋಜನೆ. ಸೇಂಟ್ ಜೋಸೆಫ್ ಶಾಲೆಯ ಆವರಣದಲ್ಲಿ ವಿಶ್ವದ ಶ್ರೇಷ್ಠ ಭಾರತೀಯ ಅಪ್ರಥಮ ಗಣಿತ ತಜ್ಞರಾದ ಶ್ರೀನಿವಾಸ ರಾಮಾನುಜನ್, ಯಾವುದೇ ಪೂರ್ವಭಾವಿ ಗಣಿತ ತರಬೇತಿ ಇಲ್ಲದೇ ಇದ್ದರೂ ಗಣಿತ ವಿಷಯದಲ್ಲಿ ಅಪೂರ್ವ ಸಾಧನೆ ಮಾಡಿದ ವ್ಯಕ್ತಿ. ಅವರ ಕೊಡುಗೆ ಗಣಿತ ವಿಶ್ಲೇಷಣೆ, ಅಂಕ್ಯ ಸಂಖ್ಯಾ ಸಿದ್ಧಾಂತ, ಅನಂತ ಶ್ರೇಣಿ ಮತ್ತು ಅನೇಕ ಬಿಡಿಸಲಾಗದ ಗಣಿತ ಮತ್ತು ಗಣಿತ ಪ್ರಶ್ನೆಗಳನ್ನು ನಾವೀನ್ಯಪೂರ್ಣವಾಗಿ ಪರಿಹರಿಸಬಲ್ಲ ವ್ಯಕ್ತಿತ್ವ. ನಮ್ಮ ಶಾಲೆಯಲ್ಲಿ ಗಣಿತ ಮೇಳ ಮತ್ತು ಫುಡ್ ಮೇಳವನ್ನು ಆಯೋಜಿಸಿದ್ದು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿನ ವಿಚಾರಗಳನ್ನು, ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ಸಂತೋಷದಾಯಕವಾದ ವಾತಾವರಣವನ್ನು ತಾರ್ಕರಿಕವಾಗಿ ಮನವರಿಕೆ ಮಾಡಿಕೊಟ್ಟು ರಾಮಾನುಜನ್ ಅವರಂತೆ ವಿದ್ಯಾರ್ಥಿಗಳನ್ನು ಶ್ರೇಷ್ಠ ವ್ಯಕ್ತಿಗಳನ್ನಾಗಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಿದ್ಯಾರ್ಥಿಯ ಪೋಷಕರಾದ ಜಗದೀಶ್, ಈ ಮೇಳದಲ್ಲಿ ವಿದ್ಯಾರ್ಥಿಗಳಿಗೆ ಗಣಿತದ ವ್ಯವಹಾರಿಕ ಜ್ಞಾನ ವೃದ್ಧಿಯಾಗುತ್ತದೆ, ಆಹಾರದ ಕುರಿತಂತೆ ಸ್ವಚ್ಛತೆ ಮತ್ತು ಜಾಗೃತಿಯನ್ನು ಮೂಡಿಸಿದಂತಾಗುತ್ತದೆ. ಇನ್ನು ಶಾಲೆಯ ಆಡಳಿತ ಮಂಡಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಭವಿಷ್ಯದಲ್ಲಿ ಉತ್ತಮ ತಿಳುವಳಿಕೆವಂತರನ್ನಾಗಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ನನ್ನ ಹೆಸರು ಜಗದೀಶ್ ಅಂತ. ಮಲ್ಸಂದ್ರದಲ್ಲಿ ಸೇಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್ ಹತ್ರ ಬಂದಿದ್ವಿ. ಅಲ್ಲಿ ಫುಡ್ ಮೇಳ ಮತ್ತು ಗಣಿತ ಮೇಳ ಆಯೋಜಿಸಿದ್ದಾರೆ. ಮಕ್ಕಳಿಗೆಲ್ಲ ತುಂಬ ಅಚ್ಚುಕಟ್ಟಾಗಿ ಫುಡ್ ಮೇಳದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಅಚ್ಚುಕಟ್ಟು ನೀಟ್ನೆಸ್ಸಾಗಿ ಫುಡ್ಡೆಲ್ಲ ತಯಾರಿಸಿದ್ದಾರೆ. ಎಲ್ಲರಿಗೂ ತುಂಬ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ. ಆಮೇಲೆ ಮಾರ್ಕೆಟಿಂಗ್ ಬಗ್ಗೆ, ವಸ್ತುಗಳನ್ನು ಯಾವ ರೀತಿ ಮಾರಬೇಕು, ಯಾವ ರೀತಿ ಚೇಂಜ್ ಇಸ್ಕೊಬೇಕು ಎಲ್ಲ ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ. ಕ್ಲೀನಾಗಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ತುಂಬ ಒಂಥರ ತುಂಬ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಸ್ಕೂಲು. ಪರವಾಗಿಲ್ಲ, ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಹೇಳ್ಕೊಡ್ತಿದ್ದಾರೆ. ಮಕ್ಕಳು ಬಗ್ಗೆನೂ ತುಂಬ ಕಾಳಜಿಯಿಂದ ನೋಡ್ಕೊಳ್ತಾರೆ, ತುಂಬ ಕಾಳಜಿಯಿಂದ ಪಾಠ ಮಾಡ್ತಿದ್ದಾರೆ. ಒಳ್ಳೆಯ ಟೀಚರ್ಸ್ ಇದ್ದಾರೆ ಎಲ್ಲ. ತುಂಬ ಶಾಲೆ ಬಗ್ಗೆ ಮುಖ್ಯೋಪಾಧ್ಯಾಯರಾಗಲಿ ಎಲ್ಲ ಪ್ರಾಬ್ಲಮ್ಗಳು ಬಂದರೆ ಸಾಲ್ವ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಮಗೆ ತುಂಬ, ಇಲ್ಲೇ ನನ್ನ ಮಗು ಓದ್ತಾ ಇದೆ, ಇಲ್ಲೇ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಇರಬೇಕು, ಇಲ್ಲೇ ಓದಿಸ್ಬೇಕು ಅಂತ ತುಂಬ ಚೆನ್ನಾಗಿ ಓದಿಸ್ಬೇಕು ಹೇಳ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಓದಿದೆ ಮಕ್ಕಳು. ಏನು ಕೇಳಿದರೂ ಮನೇಲಿ ಬಂದು ಹೇಳಿದಾಗ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳುತ್ತೆ. ಪರವಾಗಿಲ್ಲ, ಥ್ಯಾಂಕ್ ಯು. ಇನ್ನು ಮೇಳದಲ್ಲಿ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ಆಹಾರವನ್ನು ತಮ್ಮ ಪೋಷಕರಿಗೆ ಹಣ ಪಡೆದು ನೀಡುವ ಮೂಲಕ ವ್ಯವಹಾರಿಕ ಜ್ಞಾನವನ್ನು ವೃದ್ಧಿಸಿಕೊಂಡರು. ಮಕ್ಕಳು ತಯಾರಿಸಿದ ವಿವಿಧ ಬಗೆಯ ತಿನಿಸುಗಳನ್ನು ಕೊಳ್ಳಲು ಪೋಷಕರು ಮುಗಿಬೀಳುತ್ತಿದ್ದರು. ಕಾರ್ಯಕ್ರಮದಲ್ಲಿ ಸೇಂಟ್ ಜೋಸೆಫ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸುಜಾಯ್ ಪಾಯ್ಸ್ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ಪೋಷಕರು ಸಂತೋಷದಿಂದ ಭಾಗಿಯಾಗಿದ್ದರು. ಪ್ರವೀಣ್ ಕುಮಾರ್, ಅಮೋಘ ಟಿವಿ, ತುಮಕೂರು. ತುಮಕೂರು ನಗರ ಪಾಲಿಕೆಯಿಂದ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸದಸ್ಯರೊಬ್ಬರನ್ನು ನೇಮಕ ಮಾಡುವ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಪಾಲಿಕೆ ಸಭೆಯಲ್ಲಿ ಹೈಡ್ರಾಮಾ ನಡೆದು ಬಿಜೆಪಿ ಸದಸ್ಯರು ಸಭೆ ಬಹಿಷ್ಕರಿಸಿ ಹೊರ ನಡೆದರು. 10 ತಿಂಗಳ ನಂತರ ತುಮಕೂರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ ನಡೆಯಿತು.
ಕಳೆದ ಫೆಬ್ರವರಿ 24ರಂದು ಕಡೆಯ ಸಭೆ ನಡೆದಿತ್ತು. ವಿವಿಧ ಕಾರಣಗಳಿಂದ ಆಗಿನಿಂದ ಸಭೆ ನಡೆದಿರಲಿಲ್ಲ. ಮೇಯರ್ ಪ್ರಭಾವತಿ ಅವರಿಗೆ ಇದು ಮೊದಲ ಸಭೆ ಆಗಿದ್ದು, ಸಭೆಯ ಆರಂಭದಲ್ಲಿ ವಿರೋಧ ಪಕ್ಷದ ನಾಯಕರ ಆಯ್ಕೆ ಪ್ರಕ್ರಿಯೆಯಲ್ಲಿ ಜಿಲ್ಲಾ ಬಿಜೆಪಿ ಸೂಚಿಸಿದ ಪಕ್ಷೇತರ ಸದಸ್ಯ, ಬಿಜೆಪಿ ಬೆಂಬಲಿತ 30ನೇ ವಾರ್ಡ್ ಸದಸ್ಯ ವಿಷ್ಣುವರ್ಧನ್ ಅವರು ವಿಪಕ್ಷ ನಾಯಕರಾಗಿ ಆಯ್ಕೆಯಾದರು. ನೀವು ಅಧ್ಯಕ್ಷರೇ, ನಾವು ನೋಡಿ ನಮ್ಮ ಸದಸ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನೀವು 3 ಗಂಟೆಗೇನಾದ್ರೂ ಮುಂದೂಡೋದಾದ್ರೆ ನಾವು ಇದಕ್ಕೆ ಅವಕಾಶ ಕೊಡಲ್ಲ. ನಾವು ಬೇರೆ ಸದಸ್ಯರಿಗೆ ಹೇಳ್ತಿಲ್ಲ, ಪೂಜ್ಯ ಮಹಾಪೌರ್ಗೆ ಹೇಳ್ತಾ ಇದ್ದೀವಿ. ನೀವು ಇವತ್ತು ಬಿಟ್ಟು ಒಂದಿಷ್ಟು ತುತ್ತು ಸಭೆಯಲ್ಲಿ ಕೂಡ ಮಾಡ್ತೀವಿ ಏನಾಗಿದ್ರೆ ಸಭೆಗೆ ನಾವು ಅವಕಾಶ ಕೊಡ್ತೀವಿ ಅಧ್ಯಕ್ಷ. ಇದು ನಮ್ಮೆಲ್ಲರ ಒಕ್ಕಲ ಧ್ವನಿಯಾಗಿದೆ. ನಂತರ ಪಾಲಿಕೆಯಿಂದ ಟೂಡಾಗೆ ಸದಸ್ಯರೊಬ್ಬರನ್ನು ನೇಮಕ ಮಾಡುವ ಕುರಿತು ಬಿಜೆಪಿಯಿಂದ 2ನೇ ವಾರ್ಡ್ ಸದಸ್ಯ ಮಂಜುನಾಥ್ ಹಾಗೂ ಕಾಂಗ್ರೆಸ್ನಿಂದ 12ನೇ ವಾರ್ಡಿನ ಸದಸ್ಯ ಶಕೀಲ್ ಅಹಮದ್ ಇವರ ಹೆಸರನ್ನು ಆಯಾ ಪಕ್ಷಗಳು ಸೂಚಿಸಿದ್ದವು. ಶಕೀಲ್ ಆಯ್ಕೆಗೆ ಕಾಂಗ್ರೆಸ್ ಸದಸ್ಯರಿಗೆ ಜೆಡಿಎಸ್ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದ್ದು ಬಿಜೆಪಿ ಸದಸ್ಯರನ್ನು ಕೆರಳಿಸಿತು. ಈ ಮೊದಲು ಮಾತು ಕೊಟ್ಟಂತೆ ಮಂಜುನಾಥ್ ಅವರನ್ನು ಬೆಂಬಲಿಸುವಂತೆ ಬಿಜೆಪಿಯವರು ಜೆಡಿಎಸ್ ಸದಸ್ಯರನ್ನು ಒತ್ತಾಯಿಸಿದರು. ದಲಿತ ಅಂತೇಳಿ ನಿಮ್ಮನ್ನ ಹೇಳಿ ಯಾವ ಮಾನದಂಡ ಹೇಳಿ? ನಾವು ಯಾವತ್ತಾದ್ರೂ ಬೇರೆ ಬೇರೆ ವಿಚಾರದಲ್ಲಿ ಯಾವತ್ತಾದ್ರೂ ನಾವು ನಿಮ್ಮ ದಲಿತರು ಎಸ್ ಸಿ ಎಸ್ ಟಿ ಅಂತ ಬರೀ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಎಸ್ ಸಿ ಎಸ್ ಟಿ ಅನ್ನೋದು ಬರ್ತದೆ, ಬೇರೆ ಟೈಮಲ್ಲಿ ಯಾವತ್ತಾದ್ರೂ ನಾವು ಆತ ನಡ್ಕೊಂಡಿದೀವ? ಎಲ್ಲ ವಿಚಾರದಲ್ಲೂ ಮಾತು ಹೇಳ್ತಾರೆ ನಮ್ಗೆ ದಲಿತ ವಿರೋಧಿ ದಲಿತ ವಿರೋಧಿ ಅಂತ ಮಾಡೋದಕ್ಕೆ ಬಿಜೆಪಿ ಇನ್ನು ಈ ವೇಳೆ ಸಭೆಯಲ್ಲಿ 3 ಪಕ್ಷಗಳ ಸದಸ್ಯರ ನಡುವೆ ವಾದ ವಿವಾದಗಳು ನಡೆದು ಸಭೆ ಗೊಂದಲಕ್ಕೀಡಾಯಿತು. ಜೆಡಿಎಸ್ ಸದಸ್ಯರು ತಮ್ಮ ಮನವಿಗೆ ಸ್ಪಂದಿಸದ ಕಾರಣ ಬೇಸರಗೊಂಡ ಬಿಜೆಪಿಯವರು ಮಾತಿಗೆ ತಪ್ಪಿದ ಸದಸ್ಯರು ಎಂದು ಧಿಕ್ಕಾರ ಕೂಗುತ್ತಾ ಸಭೆ ಬಹಿಷ್ಕರಿಸಿ ಹೊರನಡೆದರು. ಇನ್ನು ಸಭೆಯಲ್ಲಿ ಉಪಮೇಯರ್ ಟಿ ಕೆ ನರಸಿಂಹಮೂರ್ತಿ, ಆಯುಕ್ತ ಯೋಗಾನಂದ್ ಹಾಗೂ ಅಧಿಕಾರಿ ವರ್ಗದವರು ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಖ್ಯಾತ ಚಲನಚಿತ್ರ ನಟ ದರ್ಶನ್ ಮೇಲೆ ಚಪ್ಪಲಿಯನ್ನು ಎಸೆದ ಆರೋಪಿಯನ್ನು ಬಂಧಿಸಿ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿ ತುಮಕೂರಿನಲ್ಲಿ ದರ್ಶನ್ ತೂಗುದೀಪ ಅಭಿಮಾನಿ ಬಳಗವು ನಗರದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಹೊಸಪೇಟೆಯಲ್ಲಿ ಕ್ರಾಂತಿ ಕನ್ನಡ ಚಲನಚಿತ್ರ ಧ್ವನಿಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾಯಕ ನಟ ದರ್ಶನ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ತೂಗುದೀಪ ಅಭಿಮಾನಿ ಬಳಗದ ಮುಖಂಡರುಗಳು ಎಚ್ಚರಿಸಿದ್ದಾರೆ. ದರ್ಶನ್ ತೂಗುದೀಪ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಗಿರೀಶ್ ಗೌಡ ಮತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಶಂಕರ್ ನೇತೃತ್ವದಲ್ಲಿ 100 ದರ್ಶನ್ ಅಭಿಮಾನಿಗಳು ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಅನಂತರ ತಹಸೀಲ್ದಾರ್ ಸಿದ್ದೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ಬೇಕು ಬಂಧಿಸಬೇಕು ಗಡಿಪಾರ್ ಮಾಡಲೇಬೇಕು ಮಾಡಲೇಬೇಕು ಈ ಬಾಸ್ತು ಎಣ್ಣೆ ಸಾಂಗು ಆಡಿಯೋ ರಿಲೀಸ್ ಮಾಡೋಕ್ಕೆ ಹೊಸಪೇಟೆಗೆ ಹೋಗಿದ್ದಾಗ ಅಯ್ಯೇ ಅವರು ಕಿಡಿಗೇಡಿಗಳು ಅವರು ಅಷ್ಟು ದೊಡ್ಡ ವ್ಯಕ್ತಿಗೆ ಕಿಡಿಗೇಡಿಗಳು ಒಂದು ಚಪ್ಪಲಿ ಎಸೆ ಅಂತ ಕೆಲಸ ಮಾಡಿದ್ದಾರೆ ಅವ್ರನ್ನ ಇದುವರೆಗೂ ಬಂದಿಲ್ಲ ಆದ್ದರಿಂದ ಇಲ್ಲಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪುವಂಥ ಕೆಲಸ ಮಾಡಿ ಅವ್ರನ್ನ ಆದಷ್ಟು ಬೇಗ ಹಿಡಿಯೋಂಥ ಕೆಲಸ ಮಾಡಿ ಬಂಧಿಕಾಣೆಗೆ ಹಾಕಲಿ ಅಂತೇಳಿ ನಮ್ಮ ಎಲ್ಲ ಈ ಡಿಬಾಸ್ ಅಭಿಮಾನಿಗಳು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೀವಿ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಕಿಡಿಗೇಡಿಗಳನ್ನ ಬಂಧಿಸಲಿಲ್ಲ ಅಂತ ಕೆಲಸ ಮಾಡಲಿಲ್ಲ ಅಂದರೆ ತುಮಕೂರಿಂದ ಹೊಸಪೇಟೆಯವರು ಕಾಲ್ನಡಿಗೆ ಮುಖಾಂತರ ಈ ಮೂರ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಅವರು ಮಾಡ್ತಿರುವಂಥದ್ದು ಒಬ್ಬರು ಇಡೀ ಕರ್ನಾಟಕದಲ್ಲಿ ಒಂದು 8 ಕೋಟಿ ಜನಗಳಿಗೆ ಜನಗಳು ಪ್ರೀತಿಸುವಂಥ ಒಬ್ಬರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ವೇದಿಕೆ ಮೇಲೆ ಒಂದು ಚಪ್ಪಲಿಯನ್ನು ಎಸೆಯುವಂಥ ಕೆಲಸ ಕಿಡಿಗೇಡಿಗಳನ್ನು ಮಾಡಿರ್ತಾರೆ ಮಾಡಿದರೆ ಅವರಿಗೆ ಈ ಕೂಡಲೇ ಆ ಜಿಲ್ಲೆಯ ಒಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಮಾನ್ಯ ಶಾಸಕರುಗಳಾಗಲಿ ನೀವೆಲ್ಲ ಬಂದು ಖುದ್ದಾಗಿ ನಿಂತ್ಕೊಂಡು ಅವರಿಗೆ ಬಂಧಿಸಿ ಅವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಸಂಘಟನೆ ಒಕ್ಕೂಟಗಳು ಹಾಗೂ ಇವತ್ತು ಗಿರೀಶ್ ಗೌಡರ ಅಧ್ಯಕ್ಷತೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಂದ ಸ್ಥಳ ಸಂಘದಿಂದ ನಡೀತಾ ಇರುವಂಥ ಹೋರಾಟ ಇದಷ್ಟು ಯಶಸ್ವಿ ಆಗುತ್ತೆ ನೀವು ಬಂಧನ ಮಾಡ್ತಾ ಇದ್ರೆ ಕರ್ನಾಟಕದ ಕನ್ನಡ ಪರ ಸಂಘಟನೆಗಳು ಜೊತೆಯಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಅವರ ಇಡೀ ದರ್ಶನ್ ಅಭಿಮಾನಿಗಳ ಸಂಘ ಕಾಲ್ಗಣಿಗೆ ಮೂಲಕ ಹೊಸಪೇಟೆಗೆ ತಲುಪುವಂತ ಕೆಲಸವನ್ನು ಮಾಡಿ ಇಲ್ಲ ಅಂದ್ರೆ ಇಡೀ ಡಿಬಾಸ್ ಅಭಿಮಾನಿಗಳು ಏನಿದಾರೋ ಅವರೇ ಹಿಡಿದು ಅವನ್ನ ಹೊಡೆಯುವಂತ ಕೆಲಸವನ್ನು ತುಮಕೂರು ತಾಲೂಕು ಗೂಳೂರಿನ ದಲಿತ ಕಾಲೋನಿ ಜಾಗವನ್ನು ಸರ್ವೆ ನಂಬರ್ನಿಂದ ಗ್ರಾಮ ಠಾಣಕ್ಕೆ ಪರಿವರ್ತಿಸಿ ಈ ಸ್ವತ್ತು ಮಾಡಿಕೊಡಬೇಕೆಂದು ಆಗ್ರಹಿಸಿ ದಲಿತ ಸೇನೆ ಕಾರ್ಯಕರ್ತರು ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತುಮಕೂರು ತಾಲೂಕು ಗೂಳೂರು ಗ್ರಾಮದ ಸರ್ವೆ ನಂಬರ್ 152 ಮತ್ತು 153ರಲ್ಲಿ 318 ಕುಟುಂಬಗಳು 150 ವರ್ಷದಿಂದ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ. ಪರಿಶಿಷ್ಟ ಜಾತಿಗೆ ಅನುಕೂಲವಾಗುವಂತೆ ಸರ್ವೆ ನಂಬರ್ ರದ್ದುಪಡಿಸಿ ಗ್ರಾಮ ಠಾಣಕ್ಕೆ ಬದಲಾಯಿಸಿ ಹಾಲಿ ವಾಸವಿರುವ ಮನೆಗಳಿಗೆ ಪಂಚಾಯಿತಿಯಿಂದ ಈ ಸ್ವತ್ತು ಮಾಡಿಕೊಡಬೇಕೆಂದು ಮುಖಂಡರುಗಳು ಒತ್ತಾಯಿಸಿದ್ದಾರೆ. ದಲಿತ ಸೇನೆ ಜಿಲ್ಲಾಧ್ಯಕ್ಷ ಗೂಳೂರು ಸಿದ್ದರಾಜು ನೇತೃತ್ವದಲ್ಲಿ ದಲಿತರು ತುಮಕೂರಿನ ಟೌನಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ತಮಟಿ ಬಾರಿಸುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಅನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ. ಸುಮಾರು ಈ ಹೋರಾಟದ ಬಗ್ಗೆ ಹಿಂದಿದ್ದೆ ಅಂತ ಡಿ ಸಿ ಸಾಹೇಬರು ಜಿಲ್ಲಾ ಡಿ ಎಸ್ ಎಸ್ ಮೀಟಿಂಗ್ ಕರೆದಲ್ಲೂ ಹೋರಾಟ ಮಾಡಿದ್ರು. ಡಿ ಸಿವರೆಗೂ ಮೆಮೊರಾಂಡ್ ಕೊಟ್ಟು ಇದ್ರ ಬಗ್ಗೆ ಏನು ನಮಗೆ ಗಮನ ಹರಿಸಲಿಲ್ಲ, ನಮ್ಮದು ಇದನ್ನು ಮಾಡಲಿಲ್ಲ. ಇವತ್ತು ಏನು ನಮ್ಮದು ದಲಿತ ಕುಟುಂಬಗಳು 242 ಕುಟುಂಬ ದಲಿತ ಕುಟುಂಬಗಳು ಇವತ್ತು ಬೀದಿಗೆ ಬರೋ ಚಾನ್ಸಸ್ ಇದೆ. ನಮಗೆ ಗ್ರಾಮ ಪಂಚಾಯತಿ ಒಳಗೆ ನಮಗೆ ಗ್ರಾಮ ಠಾಣಕ್ಕೆ ಸೇರಿಸ್ತಾರೆ, ನಮಗೆ ಈ ಖಾತೆ ಮಾಡಿಕೊಡ್ತಿಲ್ಲ ಗ್ರಾಮ ಪಂಚಾಯತಿ ಒಳಗೆ. ನಮ್ದು ಒಂದೇ ಅಲ್ಲ, ನಮ್ಮದು ಮತ್ತು ಗೌಡ್ರದೈತೆ, ಮುಸ್ಲಿಮ್ಸ್ದೈತೆ,
ಮತ್ತೆ ನಮ್ಮ ಷಟ್ಪಂಜಿಗ್ರದ ಐತೆ, ಗಾಣಿಗ್ರದ ಐತೆ, ಅಗುಸ್ರಪಕ್ಕಿರದು, ಇಷ್ಟು ಕೋಮುಗಳದ್ದು ಸೇರ್ಕೊಂಡು ನಮ್ಮದು ಏನು ಸರ್ವೆ ನಂಬರ್ ಇವತ್ತು ಗ್ರಾಮ ಠಾಣಕ್ಕೆ ಸೇರಿಸ್ಬೇಕು ಅಂತ ನಮ್ಮ ಒತ್ತೆ ಐತೆ. ದಯಮಾಡಿ ಮನೆ ಜಿಲ್ಲಾಧಿಕಾರಿಗಳು ಬರಬೇಕು, ಅವ್ರು ಬರೋದಕ್ಕೆ ನಾವು ಎದ್ದೋಗಲ್ಲ. ನಮ್ಗೆ ಗ್ರಾಮ ಠಾಣಕ್ಕೆ ಸೇರಿಸ್ಕೊಬೇಕು, ಮುಂದಿನ ಪೀಳಿಗೆ ಮಕ್ಕಳುಗಳಿಗೆ ಒಂದು ಅನುಕೂಲ ಆಗಬೇಕು. ನಮ್ಮದೇನು ನಮ್ಮ ಸರ್ವೆ ನಂಬರ್ ವಜಾ ಕೊಡಿಸಿ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಅನುಮತಿ ನೀಡಬೇಕು, ಅವ್ರು ಇಲ್ಲಿಂದ ಸೂಚನೆ ಕೊಡಬೇಕು. ಈ ಸೂಚನೆ ಏನಾರು ಡಿ ಸಿ ಸಾಹೇಬರು ಇವತ್ತು ತಮ್ಮ ಬಂದು ನಮ್ಮ ಕಷ್ಟ ದುಃಖ ನೋವುಗಳಲ್ಲಿ ಅವ್ರು ಏನನ್ನ ಪಾಲ್ಗೊಳ್ಳಲಿಲ್ಲ ಅಂದರೆ ಡಿ ಸಿ ಕಚೇರಿ ಮುಂದೆ ಸೀಮೆಣ್ಣೆ ಒಯ್ದು ಬೆಂಕಿ ಕಣಕ್ಕೆ ನಾವು ಸಿದ್ಧವಾಗಿದ್ದೀವಿ, ನಾವು ಅದಕ್ಕೂ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮದವ್ರ ಮುಖಾಂತರ ಮನೆ ಜಿಲ್ಲಾಧಿಕಾರಿಗಳು ತಿಳಿಸ್ತಾ ಇದ್ದೀವಿ. 10 ವರ್ಷದಿಂದನೂ ಕೇಳ್ತಾ ಇದ್ದೀವಿ, ರೆಸೊಲ್ಯೂಷನ್ ಮಾಡಿದ್ದೀವಿ, ಒತ್ತಾಕಿದ್ದೀವಿ ಒತ್ತಾಕಿದ್ದೀವಿ ಅಂತಾರೆ. 450 ಕುಟುಂಬಗಳಿಗೆ ಸರ್ವೆ ನಂಬರ್ ಅಲ್ಲ ಐತೆ, ಯಾವ ಬ್ಯಾಂಕ್ಗಳಿಗೆ ಹೋದರೂ ಲೋನ್ ಆಗ್ತಾ ಇಲ್ಲ. 11B ಕೊಡಿ ಅಂದರೆ ಲೈಟ್ ಬಿಲ್ ಕೇಳ್ತಾರೆ, 2013 ಕೊಡಿ ಅಂತಾರೆ, ಅದಾಗಲ್ಲ, ಈ ಡಾಕ್ಯುಮೆಂಟ್ ಆಗಲ್ಲ ಅಂತಾರೆ. 200 ಮನೆ ದಲಿತರವೇನೆ 200 ಮನೆ ಸರ್ವೆ ನಂಬರಲ್ಲಿದ್ದಾವೆ ಮೇಯ್ನ್ ಆಗಿ, ಇನ್ನಿತರವು 250 ಮನೆ ಇದ್ದಾವೆ. ನಮಗೆ ಎಲ್ಲವೂ ಗೂಳೂರು ಗ್ರಾಮದಲ್ಲಿರೋವನು ಗ್ರಾಮ ಠಾಣಕ್ಕೆ ಸೇರಿಸ್ಕೊಡ್ಬೇಕು ಅಂತ ನಾವು ಡಿ ಸಿ ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರು ಸದಸ್ಯರಾಗಿದ್ದರೆ ಅವರ ಗಂಡಂದಿರು ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವಿಲ್ಲ. ಹಾಗೇನಾದರೂ ಭಾಗವಹಿಸಿದ್ದು ದಾಖಲೆ ಸಿಕ್ಕರೆ ಕಠಿಣ ಕ್ರಮ ಕೈಗೊಳ್ಳಲು ಹಿಂಜರಿಯಲ್ಲ ಎಂದು ಜಿಲ್ಲಾ ಪಂಚಾಯತಿ ಸಿಇಒ ಡಾಕ್ಟರ್ ವಿದ್ಯಕುಮಾರಿ ಮಧುಗಿರಿಯಲ್ಲಿ ಎಚ್ಚರಿಸಿದರು. ಪಟ್ಟಣದ ತಾಲೂಕ್ ಪಂಚಾಯತ್ನ ಸಾಮರ್ಥ್ಯ ಸೌಧದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈಗಾಗಲೇ ಕುಡಗದಾಲ ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿಯ ಕೃತ್ಯ ನಡೆದಿದ್ದು ಕಂಡು ಬಂದಿದೆ, ಇದು ಮುಂದುವರೆದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ದಲಿತ ಸಮಾಜದ ಪಿಡಿಒಗಳು ಕರ್ತವ್ಯಕ್ಕೆ ಬಂದಾಗಲೆಲ್ಲ ಆಡಳಿತ ಸದಸ್ಯರು ಕಿರುಕುಳ ಕೊಡುತ್ತಿದ್ದಾರೆ, ಅದು ಈಗಲೂ ಮುಂದುವರೆದಿದ್ದು ಸರಿಪಡಿಸದಿದ್ದರೆ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಕೂರುವುದಾಗಿ ದಲಿತ ಮುಖಂಡ ದೊಡ್ಡೇರಿ ಕಣಿಮಯ್ಯ ತಿಳಿಸಿದರು. ಈ ಬಗ್ಗೆ ಎರಡೂ ಕಡೆಯಿಂದ ಸಮಸ್ಯೆ ಇದ್ದು ಪರಿಶೀಲಿಸುತ್ತೇನೆ ಎಂದರು. ಐಡಿಹಳ್ಳಿಯ ಚೌಳಹಳ್ಳಿ ಕೆರೆಯಲ್ಲಿ ಮೀನುಗಾರಿಕೆ ಮಾಡಲು ಟೆಂಡರ್ ಕರೆದಿರುವ ಬಗ್ಗೆ ಬಂದ ದೂರಿಗೆ ಪ್ರತಿಕ್ರಿಯಿಸಿದ ಸಿಇಒ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತಿಯಲ್ಲಿನ ಗೊಂದಲವೇ ಇದಕ್ಕೆ ಕಾರಣವಾಗಿದ್ದು ಸರಿಪಡಿಸಿಕೊಳ್ಳಿ ಎಂದರು. ನ್ಯಾಯಾಲಯದಲ್ಲಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಕಪಕ್ಷೀಯವಾಗಿ ಆದೇಶ ಮಾಡದಂತೆ ಹೊಸಕೆರೆ ಪಿಡಿಒಗೆ ಸೂಚಿಸಿದರು. ಅವರಿಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿ ಹಾಲಪ್ಪ ಪೂಜಾರ್, ಉಪ ಕಾರ್ಯದರ್ಶಿ ಅತಿಕ್ ಪಾಷಾ, ಎಒ ಮಧುಸೂದನ್, ತಾಲೂಕು ಅಧಿಕಾರಿಗಳು, ಎಲ್ಲಾ ಪಿಡಿಒಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಪಣೀಂದ್ರ ಅಮುಕ್ ಟಿವಿ ಮಧುಗಿರಿ. ಜನರ ಬಹು ನಿರೀಕ್ಷಿತ ರೈಲು ಮೊದಲ ಬಾರಿಗೆ ಆಂಧ್ರಗಡಿಯಿಂದ ಪರೀಕ್ಷಾರ್ಥವಾಗಿ ಪಾವಗಡ ತಾಲೂಕಿನ ಚಿಕ್ಕಹಳ್ಳಿ ಗ್ರಾಮ ಪ್ರವೇಶ ಮಾಡಿದೆ. ರೈಲು ಬರುವಿಕೆಗೆ ಕಾಯ್ದು ಕುಂತಿದ್ದ ಜನರ ಮುಖದಲ್ಲಿ ಮಂದಹಾಸ ಮೂಡಿತು. ಟ್ರೈನ್ ಆಂಧ್ರಗಡಿ ದಾಟಿ ಪಾವಗಡ ತಾಲೂಕಿನ ಚಿಕ್ಕಹಳ್ಳಿಗೆ ಎಂಟ್ರಿಯಾದ ಬಳಿಕ ಪೂಜೆ ಸಲ್ಲಿಸಿ ಬರಮಾಡಿಕೊಂಡ ಪಾವಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೆಚ್ ವಿ ವೆಂಕಟೇಶ್ ರವರು ಮಾತನಾಡಿ,
ಅತಿ ಶೀಘ್ರದಲ್ಲಿ ಕಾಮಗಾರಿ ಪೂರ್ಣಗೊಂಡು ತಾಲೂಕಿನಲ್ಲಿ ರೈಲು ಸಂಚಾರ ಆರಂಭವಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಹಲವು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಚಿಕ್ಕಮಗಳೂರು ಜಿಲ್ಲೆಯ ಮೂಡುಬಿದ್ರೆಯಲ್ಲಿನ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯಲಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ 2022 ಕಾರ್ಯಕ್ರಮಕ್ಕೆ ಗೌರಬಿದ್ದನೂರು ತಾಲೂಕಿನಿಂದ ಸುಮಾರು 49 ವಿದ್ಯಾರ್ಥಿಗಳು ತೆರಳಲಿದ್ದಾರೆ ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮಧುಸೂದನ್ ರೆಡ್ಡಿ ಗೌರಬಿದ್ದನೂರಿನಲ್ಲಿ ತಿಳಿಸಿದರು. ಮೂಡುಬಿದಿರೆ ಜಾಂಬೂರಿ ಕಾರ್ಯಕ್ರಮಕ್ಕೆ ತೆರಳಲಿರುವ ಬಸ್ಗೆ ಚಾಲನೆ ನೀಡಿ ಮಾತನಾಡಿ, ಭಾರತ್ ಸ್ಕೌಟ್ ಮತ್ತು ಗೈಡ್ನ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಸುಮಾರು 49 ವಿದ್ಯಾರ್ಥಿಗಳು ಹೋಗಲಿದ್ದು ಅಲ್ಲಿ ನಮ್ಮ ತಾಲೂಕು ಮತ್ತು ಜಿಲ್ಲೆಯ ಪರಂಪರೆ ಬಗ್ಗೆ ತಿಳಿಸಲಿದ್ದು ಅಲ್ಲಿ ವಿಶ್ವದ 70 ದೇಶದ ವಿದ್ಯಾರ್ಥಿಗಳು ಬರುವರು. ಸುಮಾರು 7 ದಿನಗಳ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ರೇಂಜರ್ಸ್ ಮತ್ತು ರೋವರ್ಸು ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜಿನಲ್ಲಿ 7 ದಿವಸಗಳ ಕಾಲದ ನಡೆತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಜಾಂಬೂರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತೆರಳ್ತಾ ಇದ್ದಾರೆ. ಮೊದಲಿಗೆ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಈ 21ರಿಂದ 27 ತಾರೀಕು ನಡೆಯತಕ್ಕಂಥ ಒಂದು ಶಿಬಿರದಲ್ಲಿ ನಮ್ಮ ತಾಲೂಕಿನಿಂದ ಸುಮಾರು 3-4 ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ತೆರಳ್ತಾ ಇದ್ದಾರೆ. ಸೊ ಬಹಳ ಸಂತೋಷದ ವಿಷಯ ಇದು. ದೇಶ ಇಷ್ಟು ದೊಡ್ಡ ಮಟ್ಟದ ಕಾಲದಲ್ಲಿ, ಯಾಕಂದರೆ ಸುಮಾರು 70 ದೇಶಗಳಿಂದ ವಿದ್ಯಾರ್ಥಿ ಪ್ರತಿನಿಧಿಗಳು ಆಗಮಿಸಿ ಒಂದು ಶಿಬಿರದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಶಿಬಿರದಲ್ಲಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಸೊ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. 7 ದಿನಗಳ ಕಾಲ ನಡೆಯತಕ್ಕಂಥ ಈ ಶಿಬಿರ ಅವರ ಜೀವನದಲ್ಲಿ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಅವರ ಓವರಾಲ್ ಡೆವಲಪ್ಮೆಂಟ್ಗೆ ಬಹಳ ಸಹಕಾರಿಯಾಗಲಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಶಿಬಿರದಲ್ಲಿ ಅವರು ಅರ್ಥಪೂರ್ಣವಾಗಿ ಪಾಲ್ಗೊಂಡು ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು. ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಕಾರ್ಯದರ್ಶಿ ವೈಜಿ ಗಿರಿಧರ್ ಮಾತನಾಡಿ, ಇದೇ ಮೊದಲ ಬಾರಿ ವಿಶ್ವ ಮಟ್ಟದ ಜಾಂಬೂರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅಲ್ಲಿಗೆ 70 ದೇಶದ ವಿದ್ಯಾರ್ಥಿಗಳು ಆಗಮಿಸಲಿದ್ದು ಅಲ್ಲಿನ ನಮ್ಮ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನ ವಿದುರಾಶ್ವತ HN ಸೈನ್ಸ್ ಪಾರ್ಕ್ ಮತ್ತು ಜಿಲ್ಲೆಯ ಪರಂಪರಿಕೆ ಸ್ಥಳಗಳ ಬಗ್ಗೆ ಪ್ರಚಾರ ಮಾಡಲಿದ್ದಾರೆ ಎಂದರು. ಸ್ಥಳೀಯ ಸಂಸ್ಥೆ ಗೌರಿಬಿದನೂರು ವತಿಯಿಂದ ಏನು ಈಗ ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ವಿಶ್ವ ಮಟ್ಟದ ಸಾಂಸ್ಕೃತಿಕ ಜಾಂಬೂರಿಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಒಂದು ಸಮೂಹದ ಸಂಸ್ಥೆಗಳಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಗೌರಿಬಿದನೂರು ತಾಲೂಕಿನಿಂದ 49 ಜನ ಮಕ್ಕಳು ಮತ್ತು 6 ಜನ ಶಿಕ್ಷಕರು ಭಾಗವಹಿಸ್ತಾ ಇದ್ದಾರೆ. ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋವರ್ಸ್ ಮತ್ತು ರೇಂಜರ್ಸು ಮತ್ತು ಮೇಳ್ಯ ಸರ್ಕಾರಿ ಪ್ರೌಢಶಾಲೆ, ಮುರಾರ್ಜಿ ದೇಸಾಯಿ ಉಚ್ಚೋದನಹಳ್ಳಿ ಶಾಲೆ, ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕೂಡ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಇದು ನಮ್ಮ ಗೌರಿಬಿದನೂರಿನ ಒಂದು ವಿಶೇಷತೆಯನ್ನು ಮತ್ತು ನಮ್ಮಲ್ಲಿರ್ತಕ್ಕಂಥ ಏನು ಒಂದು ಪ್ರಸಿದ್ಧ ತಾಣಗಳಿರಬಹುದು ಮತ್ತು ನಮ್ಮ HN ಸೈನ್ಸ್ ಸೆಂಟರ್ ಇರಬಹುದು, ವಿದುರಾಶ್ವತ್ಥ ಇರಬಹುದು, ಇವೆಲ್ಲವನ್ನು ಕೂಡ ನಾವಲ್ಲಿ ಪ್ರಚಾರವನ್ನು ಪಡಿಸ್ತೀವಿ. ಸುಮಾರು 70 ದೇಶಗಳಿಗಿಂತ ಹೆಚ್ಚಿನ ದೇಶಗಳಿಂದ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನೆಲ್ಲನನ್ನು ಕೂಡ ಗಮನಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನಿಂದ ಹೊರಡಲು ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಇಲ್ಲಿ ಇರತಕ್ಕಂಥ ಎಲ್ಲ ನಮಗೆ ಕಳಿಸ್ತಾ ಇರತಕ್ಕಂಥ ಒಂದು ಮುಖ್ಯೋಪಾಧ್ಯಾಯರುಗಳಿಗೆ ಅವರೆಲ್ಲರೂ ಕೂಡ ಸ್ಕೌಟ್ ಮತ್ತು ಗೈಡ್ ಸಂಸ್ಥೆಯ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಅವಕಾಶವನ್ನು ಮಾಡಿಕೊಟ್ಟು ಅವರ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿ ಮಾಡಬೇಕು ಅಂತಂದ್ಬಿಟ್ಟು ಮತ್ತೊಮ್ಮೆ ನಾನೆಲ್ಲ ಶಿಕ್ಷಕ ಮಿತ್ರರಲ್ಲಿ ಬಯಸ್ತಾ ಇದ್ದೀನಿ. ಇನ್ನು ಇದೇ ವೇಳೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರವೀಣ್ ರೆಡ್ಡಪ್ಪ, ಸ್ಕೌಟ್ ಮತ್ತು ಗೈಡ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಸಿದ್ದೇಶ್ವರ, ಖಜಾಂಚಿ ಲಕ್ಷ್ಮೀ ಹೊನ್ನಪ್ಪ ನಾಯಕ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.
ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿ ತಿಳಿಸಿದಂತೆ ವೈಜ್ಞಾನಿಕ ಭಾವನೆಯನ್ನು ದೇಶದ ಜನತೆಗೆ ನೀಡಲು ಸರ್ಕಾರಗಳು ವಿಫಲವಾಗಿದ್ದು ಇಂದು ನ್ಯಾಯಾಂಗದಿಂದ ಮಾತ್ರವೇ ಪ್ರಜಾಪ್ರಭುತ್ವ ಉಳಿದಿದೆ ಎಂದು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ದೇವನಹಳ್ಳಿಯಲ್ಲಿ ಅಭಿಪ್ರಾಯಪಟ್ಟರು. ಪಟ್ಟಣದ ನ್ಯಾಯಾಲಯ ಆವರಣದ ವಕೀಲರ ಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ವಕೀಲರ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಿತ್ಯ ಪತ್ರಿಕೆಗಳಲ್ಲಿ ವಕೀಲರ ಮೇಲೆ ಹಲ್ಲೆಯಾಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಅವಶ್ಯಕತೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತಿಸುವ ಅಗತ್ಯ ಇದೆ ಎಂದರು. ಸಂವಿಧಾನವನ್ನ ನಾವು ಒಪ್ಪಿ ಅದನ್ನ ಆಡಳಿತ ನೀಡಬೇಕಾಗಿರ್ತಕ್ಕಂತಹ ಒಂದು ಅಮೋಘವಾದ ಭವ್ಯವಾದ ಪ್ರಬಲವಾದ ಒಂದು ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಪಾತ್ರ ಬಹಳ ಅಪಾರವಾಗಿರ್ತಕ್ಕಂಥದ್ದು. ಡಾಕ್ಟರ್ ಅಂಬೇಡ್ಕರ್ ಅವರು ಕರಡು ಸಂವಿಧಾನದ ಸಮಿತಿಯಲ್ಲಿ ಅಧ್ಯಕ್ಷರಾಗಿದ್ದರು ಕೂಡ ಆ ಸಮಿತಿಯಲ್ಲಿ ಬಹಳಷ್ಟು ಜನರು ಆರೋಗ್ಯ ಸರಿ ಇಲ್ಲದಿದ್ದರಿಂದ ಮತ್ತು ಇನ್ನೋರ್ವರು ಪರದೇಶದಲ್ಲಿ ಇದ್ದಿದ್ದರಿಂದ ಕರಡು ಸಂವಿಧಾನವನ್ನು ರಚನೆ ಮಾಡೋದರಲ್ಲಿ ಒಂದು ಆರ್ಕಿಟೆಕ್ಟ್ ಅಂತ ಕಾನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಟ್ ಅಂಬೇಡ್ಕರ್ ಅವರು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ಭಾರತ ದೇಶದ ಸಮಾಜದ ವ್ಯವಸ್ಥೆ ರೈತರಿಂದ ಕೃಷಿ ಆಧಾರದ ಮೇಲೆ ಇರ್ತಕ್ಕಂತಹ ಮಹೋನ್ನತ ರಾಷ್ಟ್ರ ಭಾರತ ದೇಶ. ಸಂವಿಧಾನದ ಆಶಯದಂತೆ ಸಮಾಜ ನಿರ್ಮಾಣವಾಗಬೇಕಿದ್ದಲ್ಲಿ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯ ಪ್ರತಿನಿಧ್ಯ ಇರಬೇಕು. ಸಂವಿಧಾನ ಬದ್ಧವಾದ ನ್ಯಾಯಾಲಯಗಳು ಮಹಿಳಾ ಸಬಲೀಕರಣದಲ್ಲಿ ಮಹತ್ವದ ತೀರ್ಪು ನೀಡಿದ್ದು ದೇಶದ ಸಾರ್ವಭೌಮತ್ವ, ಸಮಾಜವಾದ, ಧರ್ಮ ನಿರಪೇಕ್ಷತೆ, ಸಮಾನತೆಯ ಉಳಿವಿಗೆ ವಕೀಲರು ನ್ಯಾಯಾಂಗ ಹೋರಾಟ ಮಾಡಬೇಕಾಗಿರುವ ತುರ್ತು ಇಂದು ಒದಗಿ ಬಂದಿದೆ ಎಂದರು. ಭಾರತ ದೇಶದಲ್ಲಿ ಯಾವ ರೀತಿಯ ಆಡಳಿತ ಶೇಕಡ 50% ಮಹಿಳೆಯರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ದೊರಕಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆಯಲ್ಲಿ ಮತ್ತು 14 ಮತ್ತು 15 ಮತ್ತು 39 ಆ ನಿರ್ದೇಶ ತತ್ವಗಳಲ್ಲಿ ಪ್ರಶಂಸನೆ ಮಾಡಿದ್ದಾರೆ. ಇದನ್ನು ಸರ್ವೋಚ್ಚ ನ್ಯಾಯಾಲಯ, ಸಂವಿಧಾನದ ನ್ಯಾಯಾಲಯಗಳು ಇಡೀ ದೇಶದ ಉದ್ದಕ್ಕೂ ಮತ್ತು ನವದೆಹಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಾಕಷ್ಟು ತೀರ್ಪುಗಳನ್ನು ಸಂವಿಧಾನ ಪೀಠಗಳು ಮತ್ತು ಸಂವಿಧಾನದ ಪೀಠಗಳು 7 ಜನ, 9 ಜನ, 11 ಜನ, 13 ಜನ ನ್ಯಾಯಮೂರ್ತಿಗಳು ಒಳಗೊಂಡು ನ್ಯಾಯ ವಿತರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ರಲ್ಲಿ ಬಹಳ ಚಾರಿತ್ರಿಕವಾಗಿರ್ತಕ್ಕಂತಹ ತೀರ್ಪುಗಳನ್ನು ನೀಡಿದ್ದಾರೆ. ಇಂಥ ಒಂದು ಅಮೋಘ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಲಯಗಳು ಕಾರ್ಯನಿರ್ವಹಿಸಬೇಕಾಗಿದೆ. ನ್ಯಾಯಾಧೀಶ ದೇವೇಂದ್ರಪ್ಪ ಬೀರದಾರ್, ನ್ಯಾಯಾಧೀಶ ಮಧುಸೂದನ್ ಡಿಕೆ, ಜಂಟಿ ಕಾರ್ಯದರ್ಶಿ ವಿ ಮುನೇಗೌಡ, ಖಜಾಂಚಿ ಮಾರೇಗೌಡ, ಪದಾಧಿಕಾರಿಗಳು ಹಾಗೂ ವಕೀಲರು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಮುಂದಿನ 2023 ವಿಧಾನಸಭಾ ಚುನಾವಣೆಯಲ್ಲಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದರ ಮೂಲಕ ಕ್ಷೇತ್ರ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ದೇವನಹಳ್ಳಿಯಲ್ಲಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಸಮೀಪ ಹುಳಿಯೂರು ಗ್ರಾಮದ ವಸುಂಧರಿ ರೆಸಾರ್ಟ್ನಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿ ಕಾರ್ಯಕರ್ತರು ಮತ್ತು ಮುಖಂಡರು ಮನೆ ಮನೆಗೂ ತೆರಳಿ ಬೂತ್ ಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸಬೇಕು. ಸಭೆಯಲ್ಲಿ ಪಕ್ಷದ ಕಾರ್ಯಕರ್ತರ ಹುಮ್ಮಸ್ಸು ನೋಡಿದರೆ ಕ್ಷೇತ್ರ ಮತ್ತು ರಾಜ್ಯದಲ್ಲಿ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಗೆಲುವು ಖಚಿತ. ರಾಜ್ಯ ಸರ್ಕಾರ ಮತದಾರರ ಪಟ್ಟಿ ಸರಿಪಡಿಸುವ ಕೆಲಸವನ್ನು ಮಾಡಬೇಕಾಗುತ್ತದೆ ಎಂದರು. ಇವತ್ತು ಚುನಾವಣೆ ಜ್ವರ ಮೂರು ಪಕ್ಷ ರಾಜ್ಯದ ಮೂರು ಪಕ್ಷಗಳಲ್ಲಿ ಈಗಾಗಲೇ ಚುನಾವಣೆ ಜ್ವರ ಬಂದಿದೆ. ಬೇಕೋ ಬೇಡವೋ ನಮಗೆ ಟೈಮ್ ಐತೆ, ಇದು ಮುಂದಕ್ಕೆ ನೋಡ್ಕೊಳ್ಳೋಣ. ಅದರ ಮುಗಿದೋಯ್ತು, ಈಗಾಗಲೇ
ಚುನಾವಣಾ ವಸ್ತುಗಳಲ್ಲಿ ಇದ್ದೀವಿ. 2022 ಕಳೀತಾ ಇದೆ, 2023 ಆದರೆ ಅಕಾಲಿಕೆ ಮನೆ ದೇವನಹಳ್ಳಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಜಗಳ ಸೇರಿ ಕುಸ್ತಿ ಮಾಡಿದ್ರು, ಮಾರ್ಪಾಟು ಕುಸ್ತಿ. ಇನ್ನೇನೇ ಶುರು ಆಯ್ತು 23ಕ್ಕೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಈ ಜಂಗಿ ಕುಸ್ತಿ ಮಾರ್ಪಾಟು ಕುಸ್ತಿಗೆ ಎಲ್ಲ ನಾವೆಲ್ಲ ಪ್ರಕಾರದಲ್ಲಿ ತಯಾರಾಗಬೇಕು ಅಂತ ಒಂದು ವಾತಾವರಣ ಬಂದಾಗಿದೆ. ಇವತ್ತು ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇದೀವಿ, ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಇಡೀ ದೇಶದಲ್ಲಿ ಒಂದು ಏ ರೀತಿಯಲ್ಲಿ ಸರ್ಕಾರ ರಾಜ್ಯದಲ್ಲಿ ನಡೀತಾ ಇದೆ. ಈ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತ್ರ ಆಶೀರ್ವಾದದಿಂದ ಬಂದಂತ ಸರ್ಕಾರ ಅಲ್ಲ. ಇದೊಂದು ಆಪರೇಷನ್ ಕಮಲದಿಂದ ಹಣ ಕೊಟ್ಟು ಶಾಸಕರನ್ನ ಖರೀದಿ ಮಾಡಿ ಆಯ್ಕೆ ಆದಂತ ಜನರಿಂದ ಆಯ್ಕೆ ಆದಂತ ಶಾಸಕರನ್ನ ಖರೀದಿ ಮಾಡಿ ತಿರ್ಗಾ ಚುನಾವಣೆಯಲ್ಲಿ ಕೋಟ್ಯಾಂತರ ಹಣವನ್ನ ಕೊಟ್ಟು ಆ ಜನರನ್ನ ಒಂದು ವ್ಯವಸ್ಥೆಯನ್ನೇ ಭ್ರಷ್ಟವನ್ನ ಮಾಡಿ ನಂತರ ಚುನಾವಣೆಯನ್ನ ಗೆದ್ದು ನಡೆಸತಕ್ಕಂತ ಒಂದು ಸರ್ಕಾರದಿಂದ ನಾವು ಇನ್ನೇನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲೇ 40% ಸರ್ಕಾರ ಅಂತಕ್ಕಂತ ಕುಖ್ಯಾತಿಗೆ ಒಳಗಾಗಿರ್ತಕ್ಕಂತ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಇನ್ನು ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಮಾತನಾಡಿ, ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಪ್ರತಿ ಜನರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿರುವ ಜನಪರ ಕೆಲಸಗಳನ್ನು ತಿಳಿಸಿ ಪ್ರಚಾರ ಮಾಡಬೇಕು, ಬೂತ್ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು. ಮತದಾನ ಪಟ್ಟಿಯಲ್ಲಿ ಸಾವಿರಾರು ಮತದಾನರ ಹೆಸರು ಇಲ್ಲ, ಹೆಸರು ಸೇರಿಸುವ ಕೆಲಸ ಮಾಡಬೇಕು ಎಂದು ಸಲಹೆ ಮಾಡಿದರು. ನಮ್ಮ ಅನೇಕ ನಾಯಕರು ಮುಖ್ಯವಾಗಿ ನಮ್ಮ ಲಕ್ಷ್ಮೀನಾರಾಯಣ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ನಾಯಕರಾದಂತಹ ಲಕ್ಷ್ಮೀನಾರಾಯಣ ಅವರು ನನ್ನೊಂದಿಗೆ ಬಂದು ಒಂದು ಸಭೆಯನ್ನು ಮಾಡಿದ್ದಾರೆ. ಈಗಾಗಲೇ ಅನೇಕರು ಮಾತನಾಡಿದ ಪ್ರಕಾರ ಎಲ್ಲ ಅಭ್ಯರ್ಥಿಗಳು ಕೂಡ ಯಾರಿಗೆ ಕೊಟ್ಟರು ಕೂಡ ಅವರ ಗೆಲ್ಲಿಸತಕ್ಕಂಥ ಒಂದು ಪ್ರತಿಜ್ಞೆ, ಒಂದು ಸಂಕಲ್ಪ ನೀವಿಲ್ಲಿ ಮಾಡ್ತೀರಿ. ಆದ್ರಿಂದ ಐಕ್ಯತೆಯ ಸಂಕೇತವಾಗಿ ನಾವು ಖಂಡಿತವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಈ ವಿಧಾನಸಭೆಯಲ್ಲಿ ಖಂಡಿತವಾಗಿ 100ಕ್ಕೆ 100 ಪಾಲು ಗೆಲ್ತಾರೆ ಎಂಬ ಒಂದು ವಿಶ್ವಾಸ ನಮಗೆಲ್ಲ ಕಾಂಗ್ರೆಸ್ ಬಗ್ಗೆ. ಆದ್ರೆ ಒಗ್ಗಟ್ಟಿನ ಮುಂದೆ ಕೆಲಸ ಮಾಡಬೇಕು, ದೀಕ್ಷೆಯನ್ನ ತೊಡಬೇಕು. ಯಾಕೆಂದ್ರೆ ಇವತ್ತು ದೇವನಹಳ್ಳಿ ಈಗಾಗಲೇ ಹೇಳಿದಂತೆ ಇದೊಂದು ಮೀಸಲಾತಿ ಕ್ಷೇತ್ರ. ಮೀಸಲಾತಿ ಕ್ಷೇತ್ರದಲ್ಲಿ ನಾವು ಗೆದ್ರೆ ಆ ಮೀಸಲಾತಿ ಜನಾಂಗಕ್ಕೆ ಮತ್ತು ಇಡೀ ಕಾರ್ಯಕರ್ತರಿಗೆ ಹೆಚ್ಚು ಶಕ್ತಿ ಬರ್ತದೆ. ಈ ಕೆಲಸ ನೀವು ಮಾಡ್ತೀರಿ ಎಂಬ ವಿಶ್ವಾಸ ನನಗಿದೆ. ಪ್ರತಿ ವರ್ಷ ಇಲ್ಲಿ ಓಟ್ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇನ್ನು ಈ ವೇಳೆಯಲ್ಲಿ ಮಾಜಿ ಶಾಸಕರಾದ ಮುನಿ ನರಸಿಂಹಯ್ಯ, ಕೆ ವೆಂಕಟಸ್ವಾಮಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿ ಶಾಂತಕುಮಾರ್, ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಸಿ ಜಗನ್ನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.